ಎಲ್ಲ ಆರಾಮಂದ್ರೋ? ಕಡೆಗೆ ವಿಶೇಷ ದಣ್ಣ ದಣಿ ಊಟ ಆತು, ಆತ ಬೇಬಿಗೆ ಜಸ್ಟ್ ಊಟ ಆತು. ಎಷ್ಟು ಗಂಟೆ ಆತರ? ಮೂರು ಗಂಟೆ ಆತನ? ಹಾ, ಈಗ ಒಂದು ಎರಡೂವರೆ ಮೂರು ಗಂಟೆ ಆತು ಮಾಡಿದ್ದೆ ಆತ. ಮೂರು ಗಂಟೆ ಆಗಿತ್ತು ಆತ. ಹತ್ತು ನೀವು ಊಟ ಮಾಡಿದ್ವಿ ಅಂತೂ ಮಾಡ್ಕೊತಿದ್ದೀವಿ, ಕೆಲಸ ಮಾಡ್ಕೊತೀರಿ ಗೊತ್ತಾಗಿಲ್ಲ. ಆತ ಬೇಬಿ ಮರಿ ಅಂತೂ ಕೆಟ್ಟ ಗಲಾಟೆ ಮಾಡ್ಕೊತಿರ್ತಾ ಇಡೀ ದಿವಸ ನಾವು ಬೇರೆ ಕೆಲಸನೇ ಇಲ್ಲ ಅವಕ್ಕೆ. ಆತ ಸುಮ್ ಸುಮ್ಮನೆ ರಗಳೆ ಮಾಡ್ತಾ ಈ ನಂಗಾಗಿ ಕಾರ್ ಚೊಕ್ ಮಾಡೋ ಇವತ್ತು ಒಂದ್ಬದಿ ಹೋಗುವ ನಂಗೆ ಸಂಜೆಗೆ. ಹಾಗಾಗಿ ನಾನು ಕಾರ್ ಎಲ್ಲ ಚೊಕ್ ಮಾಡೋವು. ಹಾ, ಇಲ್ಲೆಲ್ಲ ಹೋಗ್ಕಂಜು ಕಾರಲ್ಲಿ. ಆತ ಇಲ್ಲಿ ಹೋಗ್ಕಂದ್ರೆ ಅಂತೂ ಇಲ್ಲ. ಇಲ್ಲಿ ಯಾವಾಗ ಹೋಗಿತ್ತು ನಾವು ಒಂದು ಎರಡು ದಿವಸ ಆಗುತ್ತೆ ಬೇರೆ ಬದಿ ಇಟ್ಟಿದ್ದೆ, ಜಾಗ ಚೇಂಜ್ ಮಾಡಿ ಇದ್ದೆ. ಹಾಗಾಗಿ ಇಲ್ಲೆಲ್ಲ ಬಂದಿಲ್ಲ. ಸೊ ಇಲ್ಲೆಲ್ಲ ಹೋಜು ಈಗ. ಇಲ್ಲಿ ಮದ್ದಿಟ್ಟಿದ್ದೆ ಕಾರ್ ಪೂರ್ತಿ ವಾಸನೆ ಮಾಡಿದ್ದು ಮತ್ತೆ ಚೊಕ್ ಮಾಡೋದು. ನಾನು ಪ್ರತಿ ಸಮ ಇದೇ ಗಲಾ ಟಿಪ್ಪದೆ ಅಲ್ಲಂದ್ರ ಯಾವ ಹೌದು ಎಂತರ ಮಾಡ್ತಾ ಇರ್ತೀವಿ. ಸಲ ಅಂತ ವೈರ್ ಗೀರ್ ಕಟ್ ಮಾಡಿದಿರ ಬನ್ನಿ ಕಾರ್ ಚೊಕ್ ಮಾಡ್ಕೊಂಡು. ಕಡೆ ಎಲ್ಲಿ ಹೋಗ್ತೇನೆ ಸಸ್ಪೆನ್ಸ್. ಅಲ್ಲಿ ಸಖತ್ ಆಗಿರಿ ಅಂತ ಒಂದ್ ಸಿಕ್ತು ನೋಡಿ. ಎಲ್ಲ ದಣಿ ನಿದ್ರೆ ಮಾಡಿದ್ದೆ ತಿನ್ಕೊಂಡು ಶಿಸ್ತಾಗಿ ಹಿಂಗ ಅಲರ್ಟ್ ಶುರು ಆಗ್ತೀನಿ. ಐದು ನಿಮಿಷದ ಕೂಡ ಅಲರ್ಟ್ ಶುರು ಆಗ್ತು. ಬೇಬಿ ಇನ್ನು ಆ ಗೂಡು ಒಳಗೆ ಹೋಗ್ತೀನಿ ಹೇಳ್ತಾ ಇದ್ದಕ್ಕೆ ಪಂಜರ ರೂಢಿ ಇಲ್ಲ. ಹಾಗಾಗಿ ಹೊಸ ಪಂಜರ ಮಾಡಿಸಿದ್ದೆ ಬೇಬಿಗೆ ಹೇಳಿ, ಒಳಗೆ ಹೋಗ್ತಿಲ್ಲ ಆತ ಸುಮ್ಮನೆ ಮಾಡಿಸಿದ್ದೆ. ಆಜು ಒಂದು ರಾತ್ರಿ ಒಂದು ಒಳಗೆ ಹೋಗ್ಕೊಂಡಿರ್ತು ಹೊಟ್ಟೆಯ. ಕಾರ್ ಅಂತೂ ಕಂಪ್ಲೀಟ್ ಆಗಿ ವಾಶ್ ಮಾಡಾತು, ಚೊಕ್ಕಾತು. ಆತ ಅಪರೂಪಕ್ಕೆ ಚೊಕ್ ಮಾಡಿದ್ದೆ. ಇಲ್ಲಿ ವಾಸನೆ ಆಗ್ಬಿಟ್ಟಿತ್ತು. ಅಯ್ಯೋ ಎಂತ ಮಾಡ್ತ, ಒಂದು ನಾಲ್ಕು ದಿವಸಕ್ಕೆ ಇಲ್ಲಿ ಹೋಗ್ತಿರ್ತು. ಆತ ಸಿಟ್ಟು ಬಂದು ಹೋಗ್ತು, ಅದಕ್ಕೆ ತೊಳೆದಿದ್ದೇ ಇಲ್ಲ. ಆತ ಕಂಪ್ಲೀಟ್ ವಾಶ್ ಮಾಡಾತು. ಎಂತ ಮಾಡಿದ್ದೀನಿ, ಒಳಗಡೆ ನೀರು ಹೊಡೆದ್ನಲ್ಲಿ ಅಂದರೆ ಒಳಗಡೆ ನೀರು ಹೊಡೆದು ವಾಶ್ ಮಾಡಿದ್ದೆ. ಅವಾಗ ನಮ್ಮನೆ ವ್ಯಾಕ್ಯೂಮ್ ಕ್ಲೀನರ್ ಯೂಸ್ ಮಾಡ್ತೀನಿ. ನಿಂಗೆ ವ್ಯಾಕ್ಯೂಮ್ ಕ್ಲೀನರ್ ತಗೋತೀರಿ ಹೇಳಾದ್ರೆ ನಮ್ಮಲ್ಲಿದ್ದಲ್ಲಿ ಅದೇ ವ್ಯಾಕ್ಯೂಮ್ ಕ್ಲೀನರ್ ತಗೊಳ್ಳಿ. ಎಂತಕ್ಕೆ ಅಂದರೆ ನಿಂಗೆ ಆರಾಮಾಗಿ ನೀರಿನ ಸಹಿತ ಜಗ್ಲಾಕು. ಅದಕ್ಕೆ ನೀರಿನ ಜಗ್ಗಲ್ಲಿ ನೀವು ಒಂದು ಸಪ್ರೇಟ್ ಆಗಿರುವಂಥ ಒಂದು ಇದು ಫಿಲ್ಟರ್ ಕೊಡ್ತಾ, ಫಿಲ್ಟರ್ ಹಾಕೊಂಡ್ರೆ ಆಯ್ತು. ನಿಂಗೆ ನಾರ್ಮಲ್ ಕಸ ಜಗಿತೀಳಾದ್ರೆ ಅದಕ್ಕೊಂದು ಬ್ಯಾಗ್ ಬತ್ತು, ನಾ ಬಟ್ಟೆ ಬ್ಯಾಗ್ ಸಪ್ರೇಟ್ ತಗೊಂಜಿ. ಅವು ಕಾಗದ ಕೊಡ್ತಾ, ಕಾಗದ ಚೇಂಜ್ ಚಲೋ ಇರ್ತಿಲ್ಲ. ಸೊ ನಾ ಹಂಗಾಗಿ ಸಪ್ರೇಟ್ ಆಗಿ ಬಟ್ಟೆ ಬ್ಯಾಗ್ ತಗೊಂಜಿ. ಬಟ್ಟೆ ಬ್ಯಾಗ್ ಚಲೋ ಇದ್ದು ಅದಕ್ಕೆ ನಾವು 600 ರೂಪಾಯಿ ಕೊಟ್ಟಿದ್ದು. ಕಡೆಗೆ ಆ ವಾಟರ್ ನಿರ್ತಲ್ಲಿ ವಾಟರ್ ಒಂದು ನಿಂಗೆ 100 ಲೀಟರ್ 50 ಲೀಟರ್ ಜಗದ ಮೇಲೆ ಹಾಳಾಗೋಗ್ತು ನಾರ್ಮಲಿ ಆಗಿ. ಸೊ ಅದಕ್ಕೆ ಕಾಸ್ಟ್ಲಿ ಇದ್ದು ಆತ. ಸೊ ಹಂಗಾಗಿ ನೋಡ್ಕೊಂಡು ತಗೊಳ್ಳಿ. ಬಟ್ ನಮ್ಮನೆ ಇದು ಮಾಡೆಲ್ ಹೆಸರು ಇದು ಲಿಂಕಲ್ಲಿ, ಸಾರಿ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತಿ. ನಿಂಗೆ ಬೇಕಾದ್ರೆ ಅಲ್ಲಿಂದಲೇ ಬೈ ಮಾಡಿ. ನಿಂಗೆ ಸಣ್ಣ ಸಣ್ಣದೆಲ್ಲ ಸಿಕ್ತು, 300-400 ರೂಪಾಯಿ ಅದನ್ನು ತಗೊಳ್ಳಿ. ಎಂತ ಆಗ್ತು ಅಂದರೆ ಒಂದು ಪವರ್ ಸಾಕಾಗ್ತಿಲ್ಲ ನೀನಕ್ಕೆ, ಅದಕ್ಕೆ ನಾನು ತಗೊಂಡು ಹಾಳು ಮಾಡಿಬಿಟ್ಟವನೇ ಅದನ್ನಲ್ಲವ. ಪವರು ಸಾಕಾಗ್ತಿಲ್ಲ, ಅದ್ರ ನೀರು ಜಗಳ ಬತ್ತಿಲ್ಲ. ಅದು ಟೋಟಲಿ ಟೆಕ್ನಾಲಜಿನೇ ಬೇರೆ ಇರುತ್ತು, ಇದ್ರ ಟೆಕ್ನಾಲಜಿನೇ ಬೇರೆ ಇರುತ್ತೆ. ಹಾಗಾಗಿ ನೀವು ತಗತ್ತೆ ಇದನ್ನೇ ತಗೊಳ್ಳಿ, ಭಾರಿ ಚಲೋ ಬತ್ತು. ನಾನಂತೂ 1 ವರ್ಷದ ಯೂಸ್ ಮಾಡಿಕೆ ಸಖತ್ತನ್ನು ಸಖತ್ ಯೂಸ್ ಮಾಡ್ಕೊಂಜಿ. ಆತ ಈ ಮತ್ತೆ ಇದ್ರ ಬಗ್ಗೆ ಕೂತಿನಿಲ್ಲ. ಈಗ ಟೈಮ್ ಆಯ್ತು ಒಂದು ರೌಂಡ್, ಮತ್ತೊಂದು ರೌಂಡ್ ಸ್ನಾನ ಮಾಡಿ. ಒಂದು ರೌಂಡ್ ಅಲ್ಲ, ಮತ್ತೊಂದು ರೌಂಡ್ ಸ್ನಾನ ಮಾಡ್ಕೊಂಡು ನಿನಗೆ ಹೊಡ್ತಾ ಇದೆಯಾ ಅಂತ ಆಲ್ರೆಡಿ ಮೆಸೇಜ್ ಬಂದು ಬಾ ಹಾಕಿ ಅಂತ. ಆತ ಸೊ ನಂಗೆ ಎಲ್ಲಿ ಹೋಗ್ತೀವಿ ಸಸ್ಪೆನ್ಸ್ ನೀಕೆ ಹೋದ್ಮೇಲೆ ಗೊತ್ತಾಗ್ತಿಲ್ಲ ಅಲ್ಲದ್ವಾ. ಹಾಯ್ ಮೇಡ, ಜೈ ಅಲ್ಲೊಬ್ದು ದೇವಳಿಗೆ ಅದನ್ನ ಒಬ್ಬದೀಗ. ದೇವನಳ್ಳಿ ಅದನ್ನ ಇದು ಆಗ್ತಿಲ್ಲ, ಲೋಡ್ ಆಗ್ತಿದ್ದೇನೆ ಅವ್ನು ಲೋಡ್ ಆಗೋ ಜೀವ ಲೋಡ್ ಆಗ್ತಾ ಇಲ್ಲ. ಯಾವಣ ಇದೆ ಅಂತ ಅಲ್ಲೇ ಮಸ್ತ್ ಆಗ್ತಲ್ಲ ಸ್ಪೆಷಲ್ ದೇವರಳ್ಳಿ ಸ್ಪೆಷಲ್ ಇದು ಆಗ್ಲಿ ಮಾರ. ಸೊ ನಂಗ ಈಗ ದೇವರಳ್ಳಿ ಬಂಜ ಹೆಸರು ಹೋಗ್ಲಿಂದು ಹೋಟೆಲ್ ರಾಘವೇಂದ್ರ ಅಡಿ. ಇಲ್ಲಿ ಮಿಸಲ್ ಬಾಜಿ ಯಾವಾಗೂ ಫೇಮಸ್, ಮಿಸಲ್ ಬಾಜಿನ ಡ್ರೈ ಮಿಸಲ್ ಅದು ಸ್ಪೆಷಲಿ ಆಗಿ. ನಂಗೆ ಈಗ ತಿಂದಾತು, ಒಂದು ರೌಂಡ್ ತಿಂದಾತು. ಸಿಕ್ಕಾಬಟ್ಟೆ ಸಿಕ್ಕಾಬಟ್ಟೆ ಚಲೋ ಮಾಡ್ತಾ, ಸಿಕ್ಕಾಬಟ್ಟೆ ಜನ ಬರ್ತಾ. ಅದಕ್ಕೆ ತಿಂಬಲ ಎಡೆ ಈಗ ಕಟ್ ಮಿರ್ಚಿ ಆರ್ಡರ್ ಮಾಡಿದ್ಯಾ? 3 ಪ್ಲೇಟ್ ಆರ್ಡರ್ ಮಾಡಿದ್ಯಾ? 3 ಪ್ಲೇಟ್ 4 ಪ್ಲೇಟ್ 3 ಪ್ಲೇಟ್ ಆರ್ಡರ್ ಮಾಡಿದ್ಯಾ? ಮತ್ತೆ ಡ್ರೈ ಮಿಸಲ್ ನಾರ್ಮಲ್ ಮಿಸಲ್ ಈಸ್ ನಾರ್ಮಲ್ ಮಿಸಲ್ ಬಾಜಿ ಹೇಳಿದ್ಯಾ? ಅದ ಸಿಕ್ಕಾಬಟ್ಟೆ ಮಸ್ತ್ ಕೊಡ್ತಾ. ನಿಂಗೂ ಒಂದ್ಸಲ ಬಂದು ಹೋಗ್ಲಿಕ್ಕೆ ಇಲ್ಲಿ ಅದ ಸಿಕ್ಕಾಡೋ ಸಿಕ್ಕಾಡೋ ಚಲೋ ಕೊಡ್ತಾ. ನಂಗೆ ಸಿರ್ಸ್ ನಾ ಸಿರ್ಸಿನ ಮಂಜೆ ಉಮ್ಮಚ್ಚಿನ ಮಂಜೆ ತಿನ್ನ ವೇಳೆ ಇವತ್ತು ಮಂಜ ಅವು ಎಡೆ ಕಟ್ಟಲ್ಲ 60 ಕಿಲೋಮೀಟರ್ ಇಳಿದ ಮಂಜೆ ತಿನ್ನ ಮಾಡಿ ಬಾಳೆಗೆದ್ದೆಯ ಆತಾ ಹೂಲಿ. ಸೊ ಸ್ವಲ್ಪ ವೇಟ್ ಮಾಡೋಕ್ಕಾಗ್ತು ಆತ, ಜಾಸ್ತಿನೇ ವೇಟ್ ಮಾಡಿಲ್ಲಿ. ಸೊ ಡ್ರೈ ಮಿಸಲ್ ಈ ಥರ ಇತ್ತು, ಡ್ರೈ ಮಿಸಲ್ ಅಲ್ಲ ಅಂತ ಇದು ಕಟ್ ಮಿರ್ಚಿ ಈ ಥರ ಕೊಡ್ತಾ ಸಿಕ್ಕಾಬಿಟ್ಟು ಸೂಪರ್ ಆಗ್ತು ತಿಂದ್ರೆ. ಈಗ ಫೈನಲ್ ಆಗಿ ಅಂತ ಇದು ಮಿಸಲ್ ಬಾಜಿನ ಆರ್ಡರ್ ಮಾಡಿದ್ಯ ಆತ ಆಯ್ತು. ಇನ್ನಂತೂ ಇಲ್ಲ ಇವತ್ತು ಆಟ ಇಲ್ಲಿಗೆ ಮುಕ್ತಾಯ. ನಿಮ್ಮದಂತೂ ಆಗ್ತಿಲ್ಲ, ಅದಕ್ಕೆ ಅಲ್ಲಿ ಹೊಡೆದು ತುಂಬೋ ಜನ ಆಕೆಗೆ ಕರ್ಕೊಂಡು ಹೋಗ್ತಿದ್ವಿ. ಮರಿ ಕರ್ಕೊಂಡು ಹೋಗ್ತಿದ್ವಿ ಪಾಪ ಹೋಗಿ ಅದಕ್ಕೆ ಅದು ಅಡ್ಡ ಬಂದ್ ನಿಂತಿಗೆ ಅಂತೂ. ಮರಿ ಹಚ್ಚಿ ಬಾ.